ದಾನ ಮಾಡಿರುವಂತ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ಈ ಸರ್ವಜ್ಞ ನಗರ ಕ್ಷೇತ್ರದ ಉಪಾಧ್ಯಕ್ಷ ಭಾಜಪ್ಪ ವತಿಯಿಂದ ಉಪಾಧ್ಯಕ್ಷನಾಗಿ ನನ್ನ ಸೇವೆ ಸಲ್ಲಿಸ್ತಾ ಇದ್ದೇನೆ. 2007ರಿಂದ ನಾನು ಮಾರುತಿ ಸೇವಾನಗರ ಆದ ಲಯನ್ಸ್ ಕ್ಲಬ್ ಆಫ್ ಮಾರುತಿ ಸೇವಾನಗರ ಅಂತೇಳಿ, ಸೊ ಅಲ್ಲಿಂದ ನಾನು ನನ್ನ ಒಂದು ಸೇವೆನ ಪ್ರಾರಂಭ, ಈ ಸೇವಾ ಕಾರ್ಯ ಚಟುವಟಿಕೆಯಲ್ಲಿ ನಾನು ಸಕ್ರಿಯವಾಗಿ ಪಾಲ್ಗೊಂಡು ಲಯನ್ಸ್ ಕ್ಲಬ್ ಆಫ್ ಸಹಾಯ ಹಸ್ತ ಅಂತ ಈ ಒಂದು ಕ್ಲಬ್ಬನ್ನು ನಾವು ಹುಟ್ಟಾಕಿ, ಮತ್ತು ನಮ್ಮ ಪಕ್ಷದಲ್ಲೇ ಇರುವಂಥ ಕೆಲವು ನಮ್ಮ ಕಾರ್ಯಕರ್ತರ ಒಂದು ಸಹಯೋಗದೊಂದಿಗೆ ನಾನು ಈ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿಕೊಂಡು, ಮತ್ತು ಅದರ ಮುಖಾಂತರ ನಾನು ಏನೀಗ ಈ ಸೇವಾ ಚಟುವಟಿಕೆಗಳನ್ನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಅಧ್ಯಕ್ಷರಾದ ಶ್ರೀ ಮೋಹನ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಾವೇನು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ರಕ್ತದಾನ ಅಂದರೆ ಶ್ರೇಷ್ಠವಾದ ದಾನ, ಅದು ಅದರ ಮುಂದೆ ಯಾವ ದಾನನೂ ನಿಲ್ಲೋಂಥದ್ದಲ್ಲ. ಅದು ರಕ್ತದಾನ ಮಾಡಿರುವಂಥ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಕೈನಲ್ಲಿ ಆದಷ್ಟು ನಾವು ಲಯನ್ಸ್ ಕ್ಲಬ್ ವತಿಯಿಂದ ಇನ್ನೂ ಹಲವಾರು ಚಟುವಟಿಕೆಗಳಿರುತ್ತೆ. ಹಿಂದಿನ ದಿನಗಳಲ್ಲಿ ಏನು ಲಸಿಕೆನ ವಿರೋಧ ಮಾಡ್ತಾ ಇದ್ದವರು ಅಂತಾರಲ್ಲ, ಈಗ ನಾನು ಮುಂದೆ ನಿನ್ನ ಮುಂದೆ ಅಂತೇಳಿ ಬಂದು ನಮ್ಮ ಲಸಿಕೆ ಅಭಿಯಾನದಲ್ಲಿ ಪಾಲ್ಗೊಂಡು ಅವರು ಒಂದು ಮುಂದಾಳತ್ವದಲ್ಲೇ ಒಂದು ಲಸಿಕಾ ಅಭಿಯಾನವನ್ನು ಪ್ರಾರಂಭಿಸಿರೋದು ನಿಜವಾಗ್ಲೂ ತುಂಬ ಸಂತೋಷವಾಗಿರುವಂಥ ವಿಷಯ. ಯಾಕಂದರೆ ಯಾರೇ ಮಾಡಿದ್ರು ಕೂಡ ಅದು ಜನಗಳಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ದೃಷ್ಟಿಯಿಂದನೇ ಮಾಡೋದು. ಈ ಲಯನ್ಸ್ ಕ್ಲಬ್ ವತಿಯಿಂದ ಹಲವಾರು ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅದೇನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಈಗ ಕಣ್ಣಿನ ಪೂರೈತೆಗೆ ಅಂತ ಒಂದು ಶಸ್ತ್ರಚಿಕಿತ್ಸೆ, ಮತ್ತು ಮೆಡಿಕಲ್ ಕ್ಯಾಂಪ್ಸು, ಮತ್ತು ಹೆಲ್ತ್ ಕ್ಯಾಂಪ್ಸು, ಮತ್ತು ಡಯಾಬಿಟಿಕ್ ಅವೇರ್ನೆಸ್ ಕ್ಯಾಂಪ್ಸು, ಈ ಥರ ಹಲವಾರು ಕ್ಯಾಂಪ್ಗಳನ್ನ ಹಮ್ಮಿಕೊಂಡಿದ್ದೀವಿ. ವಾರ್ಡ್ ಮಟ್ಟದಲ್ಲಿ ಒಂದು ನಮ್ಮ ಪಿ ಸಿ ಮೋಹನ್ ಅವರ ಸಮ್ಮುಖದಲ್ಲಿ BBMP ಪೌರ ಕಾರ್ಮಿಕರಿಗೆ ಒಂದು ಆಹಾರ ಕಿಟ್ಗಳನ್ನು ವಿತರಣೆ ಮಾಡೋದಿರ್ಬೋದು, ಮತ್ತು ಸತತವಾಗಿ ನಮ್ಮ ಮಹಿಳಾ ಮೋರ್ಚಾ ತಂಡದಿಂದ ಸತತ 10 ದಿನಗಳ ಕಾಲ ಈ ಕೋವಿಡ್ ತುರ್ತು ಸಂದರ್ಭದಲ್ಲಿ ಇದ್ದಂಥ ಲಾಕ್ಡೌನ್ ಸಂದರ್ಭದಲ್ಲಿ 10 ದಿನಗಳ ಕಾಲ ದಿನಾಲು ಒಂದು 400ರಿಂದ 500 ಫುಡ್ ಪ್ಯಾಕೆಟ್ನ ನಾವು ತೀರಾ ನಿರ್ಗತಿಕರಿಗೆ ಸಪ್ಲೈ ಮಾಡುವಂಥ, ಇದರಲ್ಲೂ ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಾಂತರ ನಮಗೊಂದು ಒಳ್ಳೆಯ ಸಹಾಯ ಸಿಕ್ಕಿರ್ತೈತೆ. ಅಂಥ ಒಂದು ಕಾರ್ಯಕ್ರಮದಲ್ಲಿ ಯಾರು ಮಾಡಿದ್ರು ನಾವು ಸ್ವಾಗತ ಮಾಡಬೇಕಾಗುತ್ತೆ ಅಂಥ ವಿಷಯಗಳನ್ನ. ಸೊ ಅಂಥ ಒಂದನ್ನು ಮಾಡ್ತಾ ಇರೋವಂಥ ಒಂದು ಎಲ್ಲ ನಮ್ಮ ವಾರ್ಡಿನ ಪಕ್ಷದ ಮುಖಂಡರಿಗೂ ಮತ್ತು ಎಲ್ಲ ಸಾರ್ವಜನಿಕರಿಗೂ ನನ್ನ ಮತ್ತೊಂದು ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ಮುಂದೆ ನಮ್ಮ ಸೇವಾನಗರದಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಸೇವಾ ಚಟುವಟಿಕೆಗಳನ್ನ ಮಾಡ್ತೀವಿ ಅಂತ ಈ ಮೂಲಕ ಹೇಳುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.